ಆಟಿಟ್ಯೂಡ್ ಪರ್ಫಾರ್ಮೆನ್ಸ್ ಅನ್ನೋಕಿನ ಮೇಲೆ ಲಾಯಲ್ಟಿ ಇದೆ. ಆಮೇಲೆ ಯಾವ್ದಕ್ಕೂ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಗೆ ಯಾವತ್ತೂ ಇಲ್ಲ ಅನ್ನಲ್ಲ. ಸೊ ಹಂಗಾಗಿ ಅವ್ರ ಸಂಗೀತ ಅವ್ರು ಬಹಳ ಇಷ್ಟ. ಎಲ್ಲ ಕಾರ್ತಿಕ್ ಅವರು ಸಿಂಗಲ್ ಒಂಟಿ ಆಗಿದ್ದಾರೆ ಇದನ್ನ, ಬಟ್ ಎಲ್ಲಾದ್ರೂ ಅಡ್ಜಸ್ಟ್ ಆಗ್ಬೋದು. ಅಲ್ಲಿ ಹೋಗಲ್ಲೇ ಮಿಕ್ಸಪ್ ಇರ್ಬೇಕಂತ ಏನಿಲ್ಲ, ಹೊರಗಡೆ ಬಂದಲ್ಲೇ ಫ್ರೆಂಡ್ಶಿಪ್ ಆಗಿರ್ಬೋದು, ಬಟ್ ಸ್ಟೇಟ್ ಫಾರ್ವರ್ಡ್ ಅಲ್ಲಿ ನಮ್ಗೆ ಸಂಗೀತ ಇಷ್ಟ ಆಗ್ತಾರೆ. ಹಂಗಾಗಿ ಸಂಗೀತ ಅದು ಅವರ ಒಪಿನಿಯನ್, ಇಂಡಿವಿಜುವಲ್ ಒಪಿನಿಯನ್. ಈಗ ಸಂಗೀತ ಅವ್ರ ವಾಯ್ಸ್ ನೋಡಿದ್ರೆ ಅವ್ರು ಕರೆಕ್ಟು, ಕಾರ್ತಿಕ್ ಅವ್ರ ವಾಯ್ಸ್ ನೋಡಿದ್ರೆ ಅವ್ರು ಕರೆಕ್ಟು, ಯಾರ್ದು ಜಜ್ಮೆಂಟ್ ಆಗಲ್ಲ. ಇನ್ನೊಂದು, ಒಬ್ರು ಮನೆಗೆ ಹೋದಾಗ ಅವ್ರ ಹಿರಿಯರು ಅಂದ್ಮೇಲೆ ಅವ್ರಿಗೇನ್ ಗೌರವ ಕೊಡ್ಬೇಕಲ್ಲ, ಅದು ಗೌರವ ಕೊಟ್ಟಂಗ ಅಷ್ಟೇ, ಮತ್ತೆ ಅದ್ ಬಿಟ್ಟು ಬೇರೆ ಏನಿಲ್ಲ. ಈಗ ಅವ್ರ ಮನೆ ಅಂದ್ಮೇಲೆ ಅವ್ರ ಮನೆಗೆ ಹೋದಾಗ ನಾವು ಗೌರವ ಕೊಡ್ಬೇಕಲ್ಲ, ಸೊ ಗೌರವ ಕೊಟ್ರೆ ಅದೊಂದು ನಾವು ಹೋದಾಗೂ ಇನಿಷಿಯಲ್, ಯಾಕಂದ್ರೆ ಎಲ್ಲ ಗೆಸ್ಟ್ ಆಗಿ ಹೋಗಿದ್ದಾರೆ ಎಲ್ಲರೂ. ಈಗ ಒಬ್ರ ಮನೆಗೆ ಹೋದಾಗ ಗೆಸ್ಟ್ ಹೋದಾಗ ಹೆಂಗ್ ನಡ್ಕೋತಾರ ಆತರ ನಡ್ಕೋತಾರೆ ಅಷ್ಟೇ. ಈಶಾನಿ ಅವರು ಪ್ರತಾಪ್ಗೆ ಕಕ್ಕ ಅಂತ ಅಂದ್ಬಿಟ್ಟು ಬೈತಾರೆ, ಈಶಾನಿ ಅವರು ಕಕ್ಕ ಅನ್ನೋಕಿನ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಐತಿ. ಆಕ್ಚುಲಿ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ, ಹಂಗಾಗಿ ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ ಅಂತ. ಆಮೇಲೆ ಅವರು ಮೆಚಾರಿಟಿ ವೈಸ್ ನೋಡಿದ್ರೆ ಸ್ವಲ್ಪ ಲೋ ಅನ್ಸುತ್ತೆ. ಟಾಪ್ ಟೂ ಅಲ್ಲಿ ಕಾರ್ತಿಕ್, ಫಸ್ಟ್ ಸಂಗೀತ, ಸೆಕೆಂಡ್ ಕಾರ್ತಿಕ್. ಕಾರ್ತಿಕ್ ಅವ್ರು ಗೆಲ್ಬೇಕು ಅಂತ ಹೇಳ್ತಿದಿರಲ್ಲ, ಸೊ ನಿನ್ನೆ ಹೇಳಿದ್ರು ನನ್ ಸೋತ್ ಸೋತ್ ಸಾಕಾಗಿದೆ ಫ್ರೆಂಡ್ಶಿಪ್ ಅಂತ. ಸೋತ್ ಸೋತು ಸಾಕಾಗಿದೆ ಅನ್ನೋಕಿನ ಅವ್ರಿಗೆ ನಡೆಯಿಲ್ಲ ಅಂತ ಯಾರು ಸಾಯೋದಿಲ್ಲ, ಯಾರು ಸಾಯೋದಿಲ್ಲ, ಅವ್ರಿಗೆ ಮನಸ್ತಾಪ ಆಗಿದೆ ಅಷ್ಟೇ. ಸೊ ಮನಸ್ ಕ್ಲಿಯರ್ ಆದ್ರೆ ಆಕ್ಚುಲಿ ಇಂಡಿವಿಜುವಲಿ ಮಾತಾಡ್ಕೊಂಡು ಮನ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ಬೆಟರ್ ಸೇಫ್ ಆಗ್ತಾರೆ, ಬಟ್ ಆ ಮೂಮೆಂಟ್ ಅವ್ರಿಗೆ ಸ್ವಲ್ಪ ಬೇಸರ ಆಗಿರ್ತದೆ. ಆಮೇಲೆ ಅದಕ್ಕೆ ಬಿಟ್ರೆ ಏನು ಅನ್ಸಲ್ಲ, ಬಟ್ ವಿನ್ ಆಗ್ತಾರೆ ಅವರು. ಸುದೀಪ್ ಅವ್ರ ಬಗ್ಗೆ ಬುಲೆಟ್ ಪ್ರಕಾಶ್ ಅವ್ರ ಬಗ್ಗೆ ರ್ಯಾಂಪ್ ಸ್ಟೇಟ್ಮೆಂಟ್ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರಿಗೆ ಇನ್ನ ಏಜ್ ಆಗಿಲ್ಲ, ಏಜ್ ಆಗಿದ್ರು ಬುದ್ಧಿ ಬಂದಿಲ್ಲ, ಏನೇನೋ ಮಾತಾಡ್ತಾರೆ. ಅವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರು ಖುಷಿಯಾಗಿ ವೈಟ್ ಇದ್ದಾಳೆ ಅಷ್ಟೇ, ಅವಳು ಒಂದು ಕಾಗೆ ಅಂತ ಅವ್ರಿಗೆ. ಓಕೆ ಓಕೆ, ಟಾಪ್ ಟೂ ಯಾರು ಇರ್ಬೇಕು? ಟಾಪ್ ಟೂ ಅಲ್ಲಿ ಕಾರ್ತಿಕ್ ಇರ್ಬೇಕು, ಇನ್ನೊಂದು ಕಾರ್ತಿಕ್ ತುಕಾಲಿ ಸಂತೋಷ್. ಸಂಗೀತ ಅವರು ಕಾರ್ತಿಕ್ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರೇನು ಮೋಸ ಮಾಡಿಲ್ಲ, ಅವರೆಲ್ಲ ಏನೇನೋ ಆಗಿದೆ ಅಷ್ಟೆ. ನಂಗೆ ಪ್ರತಾಪ್ ಮತ್ತೆ ಇಲ್ಲಾಂದ್ರೆ ಕಾರ್ತಿಕ್ ಗೆಲ್ಬೇಕು. ಪ್ರತಾಪ್ ಯಾಕೆ ಗೆಲ್ಬೇಕು? ಅವರು ಚೆನ್ನಾಗಿ ಆಡ್ತಾ ಇದಾರೆ, ಏನು ಒಂಥರ ಹಿಂದೆ ಒಂದ್ ಮಾತಾಡೋದು ಮುಂದೆ ಒಂದ್ ಮಾತಾಡೋದು ಆತರ ಏನು ಮಾತಾಡ್ತಾ ಇಲ್ಲ, ಕರೆಕ್ಟ್ ಆಗಿ ಮಾತಾಡ್ತಾ ಇದಾರೆ. ಮತ್ತೆ ಅವ್ರು ನೋಡಿದ್ರೆ ಪಾಪ ಅನ್ಸುತ್ತೆ, ತುಂಬಾ ಕಷ್ಟ ಬಿದ್ದಿದ್ದಾರೆ. ಟಾಪ್ ಟೂ ಅಲ್ಲಿ ಕಾರ್ತಿಕ್ ಇಲ್ಲಾಂದ್ರೆ ಸಂಗೀತ. ಅವ್ರಿಗ್ ಏನ್ ಗೊತ್ತು ಅವ್ರ ವ್ಯಾಲ್ಯೂ ಬಗ್ಗೆ? ಅವ್ರ ಏನೇನೋ ನೋಡ್ಕೊಂಡು ಆಚೆ ಹಿಂದಿಂದೆಲ್ಲ ತಗೊಂಬಂದ್ ಮಾತಾಡಿದವ್ರು, ಅದಕ್ಕೆ ಅವ್ರು ಏನೇನೋ ಅನ್ಕೊಂಡು ಬಂದ್ ಮಾತಾಡಿದ್ರೆ. ವ್ಯಕ್ತಿ ಅವನ್ ತಪ್ಪ ಒಂದ್ ಅರಿವಾಗಿದೆ, ಏನ್ ಮಾಡಿದ ಏನು ಅಂತ ಹೇಳ್ಬಿಟ್ಟು ಇಷ್ಟು ಗೇಮ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಪ್ರತಿಯೊಂದಕ್ಕೂ ಮಾಡಿದಾನ ಅವ್ನು, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ಮನೆಯೊಳಗೆ ಇರತ್ಕಂತ ವ್ಯಕ್ತಿಗಳು ಅವನ ಪ್ರಚೋದನೆ ಅಂದ್ರೆ ಅವನ್ನ ಏನಂತಾರೆ, ಅವನ ಧೈರ್ಯನ ಅವನು ಕುಗ್ಗಿಸ್ತಾ ಇದಾರೆ, ಅವನು ಇಂಡೈರೆಕ್ಟ್ ಆಗಿ ಕುಗ್ಗಿಸ್ತಾ ಇದ್ರು. ಬಟ್ ರೋನಾ ಪ್ರತಾಪ್ ಗೆಲ್ಬೇಕು, ಯಾಕಂದ್ರೆ ವ್ಯಕ್ತಿ ಅವನು ತುಂಬಾ ಅವನು ಪ್ರತಿಯೊಂದು ಟ್ಯಾಲೆಂಟ್ ಇರೋಂಥದ್ದು, ಅಬ್ಸರ್ವೇಷನ್ ಮಾಡ್ತಾರಂಥದ್ದು. ಇಲ್ಲೇನಾಗಿದೆ ಅಂದ್ರೆ ಈ ತುಕಾಲಿ ಸಂತೋಷ್, ತುಕಾಲಿ ಸಂತೋಷ್ ಸ್ವಾರ್ಥಿ ಕಾರ್ತನ್ ಮೇಲ್ಗಡೆ ನಮ್ಮ ಹಳ್ಳಿಕಾರ ಸಂತೋಷ ಇದಾರಲ್ಲ, ಹಳ್ಳಿಕಾರ ಸಂತೋಷ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನಾಗ್ತಿದೆ ಅಂತ. ಹಳ್ಳಿಕಾರ ಸಂತೋಷ ಇಸ್ ಗುಡ್, ಇಸ್ ಗುಡ್ ಆಡ್ತಾ ಇದ್ರು. ಇಲ್ಲಿ ನಮ್ಮ ಅಭಿಪ್ರಾಯ ಹೇಳಿದ್ರೆ ಫೈನಲಿ ಹಳ್ಳಿಕಾರ ಸಂತೋಷ ಇಲ್ಲಾದ್ರೆ ಡ್ರೋನಾ ಪ್ರತಾಪ್ ಇಬ್ರಲ್ಲಿ ಒಬ್ರು ಬರ್ಬೇಕು. ಈಶಾನಿ ಅವರು ಮೊನ್ನೆ ಬಂದ್ಬಿಟ್ಟು ಸರ್, ಡ್ರೋನಾ ಪ್ರತಾಪ್ ಸಿಂಪತಿಯಿಂದ ಆಡ್ತಾ ಇಲ್ಲ ಅಂದ್ರೆ ನೋಡೋರ್ ಕಣ್ಣಿಗೆ ಬೇರೆ ತರ ಇರ್ಬೋದು, ಬಟ್ ಅಲ್ಲಿ ವಾಸ್ತವ ಏನು ಅಂತ ನೋಡ್ಬೇಕು. ಈಗ ಕೆಲವೊಂದು ಏನಾಗುತ್ತೆ, ಕಂಡಿದ್ದೆಲ್ಲ ಅಲ್ಲಿ ಕಂಡಿದ್ದೆಲ್ಲ ಸತ್ಯ ಆಗಲ್ಲ, ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡ್ಬೇಕು ಅಲ್ಲಿ ಏನಿದೆ ಅಂತ ನೋಡ್ಬೇಕು. ಸೊ ಎಲ್ಲನೂ ಅದು ಇದು ಮಾಡೋಕ್ಕಾಗಲ್ಲ. ಆಯ್ತಾ, ರಕ್ಷಿತ್ ಅವರು ಸುದೀಪ್ ಅವ್ರಿಗೆ ಅವ್ರೇನ್ ದೇವ್ರ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಾ ಕೇಳೋದು ಸರ್. ಇಲ್ಲೇನು ಗೊತ್ತಾ, ಯಾರು ಯಾರು ದೇವ್ರಲ್ಲ, ಏನಂದ್ರೆ ಪ್ರತಿಯೊಬ್ಬನು ಭಗವಂತ ದೈವ ಸೃಷ್ಟಿನೇ ಬೇರೆ.
ಸುದೀಪ್ ಅವರು ಒಂದು ಒಳ್ಳೆ ನಾಯಕತ್ವ, ಒಬ್ಬ ಒಳ್ಳೆ ನಾಯಕ ನಟ, ಒಬ್ಬ ಹಿರಿಯರು, ಅವ್ರಿಗೆ ಒಂದು ಗೌರವ ಮತ್ತು ಅವ್ರಿಗೆ ಇದ್ದಂಥ ಒಂದು ರೆಸ್ಪೆಕ್ಟ್ ಇದೆ. ಬಟ್ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಅವ್ರವ್ರ ಕಣ್ಣಿಗೆ ದೇವರು ಸರ್. ಈಗ ಏನು ಅಂತಂದ್ರೆ, ಈಗ ಡಿ ಬಾಸ್ ನಮ್ಗೆ ದೇವ್ರ ತರ ಕಾಣ್ತಾರೆ, ಸುದೀಪ್ ಅವರು ನಮ್ಗೆ ದೇವ್ರ ತರ ಕಾಣ್ತಾರೆ ಸರ್. ಪ್ರತಿಯೊಬ್ಬ ಮನುಷ್ಯನು ಅವ್ರವ್ರಿಗೆ ಒಂದೊಂದು ದೇವ್ರ ತರ ಕಾಣ್ತಾರೆ, ಮನುಷ್ಯನ ಭಾವನೆಗೆ ಅವ್ರ ಭಾವನೆಗೆ ಅವ್ರ ದೇವ್ರ ತರ ಕಾಣ್ತಾರೆ. ಬಟ್ ಇವ್ರಿಗೆ ದೇವ್ರ ತರ ಕಾಣ್ಲಿಲ್ಲ ಅಂತಂದ್ರೆ ಅದನ್ನ ಇವರು ಎಕ್ಸ್ಪ್ಲನೇಷನ್ ಮಾಡೋದು ತಪ್ಪು. ಸೊ ಈ ತರ ಇದು, ಹಾಗಾಗಿ ಮಾತಾಡುವಾಗ ಒಂದು ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು ಸರ್. ಏನು ಗೊತ್ತಾ, ಮಾತಾಡೋ ರೀತಿ ಯಾರ ಮನ್ಸಿಗೆ ನೋವು ಆಗ್ಬಾರ್ದು, ಯಾರಿಗೂ ನೋವು ಉಂಟು ಮಾಡಬಾರ್ದು. ಸೊ ಮಾತಾಡೋ ಏನಿದೆ ಅದನ್ನ ನೋಡ್ಕೊಂಡು ಮಾತಾಡಿದ್ರೆ ಸಂಗೀತ ಸರ್. ಸ್ಟಾರ್ಟಿಂಗು ಬಿಗ್ ಬಾಸ್ ಮನೆಗೆ ಬಂದಾಗ ಸಂಗೀತ ಕಾರ್ತಿಕ್ ಇಬ್ರು ಅನ್ನೇನತ್ತೆ ಅವರವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಬರ್ತಾ ಬರ್ತಾ ಏನಾಯ್ತು, ಅವರವ್ರಲ್ಲಿ ಮನಸ್ತಾಪಗಳು ಸ್ಟಾರ್ಟ್ ಆಯ್ತು. ಎಲ್ಲಿ ಮನಸ್ತಾಪ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಅವ್ರು ಅನಲೈಸ್ ಮಾಡ್ಕೋಬೇಕು ಎಲ್ಲಿ ತಪ್ಪಾಗಿದೆ ಅದನ್ನ ಸರಿಪಡಿಸ್ಕೋಬೇಕು. ಸರ್ ಬಿಗ್ ಬಾಸ್ ಮನೆ ಯಾರ್ಯಾರು ಒತ್ಕೊಂಡೋಗಲ್ಲ, ಎಲ್ಲಿ ತಪ್ಪಾಗಿದೆ ಅದನ್ನ ಸರಿಪಡಿಸ್ಕೋಬೇಕು. ಇಲ್ಲಿ ಕಾರ್ತಿಕ್ ತಪ್ಪು, ಸಂಗೀತ ತಪ್ಪು ಅಂತ ಹೇಳೋದು, ಇಬ್ಬರೇ ತಪ್ಪಿದ್ರು. ಸರ್ ಟಾಪ್ ಟೂ ಅಲ್ಲಿ ಹಳ್ಳಿಕರ್ ಸಂತೋಷ್ ಬರ್ಲಿ, ಟಾಪ್ ಒನ್ ಅಲ್ಲಿ ಹೇಳಿದ್ರಲ್ಲ ಪ್ರತಾಪ್ ಪ್ರಾಣ ಪ್ರತಾಪ್ ಬರ್ಲಿ, ತ್ರೀನಲ್ಲಿ ಸಂಗೀತ ಇಸ್ ಗುಡ್ ಲೇಡೀಸ್ ಒಬ್ಬ ಹೆಣ್ಮಗಳು ಬರ್ಲಿ. ಯಾಕಂದ್ರೆ ಹೆಣ್ಮಗಳು ಫಸ್ಟ್ ಬರಲಿ ಅಂತ ಬಯಸ್ತೀನಿ. ಬಟ್ ಅಲ್ಲಿರೋ ವಾಸ್ತವ ಏನ್ ಪ್ರಾಬ್ಲಮ್ ಆಗ್ತದೆ ಆ ದೃಷ್ಟಿಯಿಂದ ಹೇಳ್ತಾರ. ಸರ್ ಸ್ವಾರ್ಥ ಬಿಟ್ರೆ ಅದು ಚೆನ್ನಾಗಿರುತ್ತೆ. ದೇವರ